Warm greetings, students. I am Rekha HG, Assistant Professor of History, GFGC Vijayanagar, Bangalore. Today I will be explaining the first session of this particular content for the third semester BA students, Bangalore University. So we are studying about Karnataka. We are studying about the society, economy and culture of Karnataka. So we are tracing how old is Karnataka. Karnataka da naavu ondu samaja, culture, economy ha ondu title adiyali adhyayana maartta irodrinda Karnataka da ondu prachinate Karnataka vanna mention ellinda aarambhavagide. From where we trace the antiquity of this state called Karnataka. So Karnataka ಐತಿಹಾಸಿಕವಾಗಿ ವಿ ಆರ್ ನಾಟ್ ಗೋಯಿಂಗ್ ಟು ಓಲ್ಡ್ ಸ್ಟೋನ್ ಏಜೋ ಅಥವಾ ಒಂದು ಆ ಟೈಮ್ ಅಲ್ಲದಿರ ಐತಿಹಾಸಿಕವಾಗಿ ನಾವು ನೋಡೋದಂತಂದರೆ ವಿ ಟ್ರೇಸ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಫ್ರಮ್ ಮಹಾಭಾರತ ಟೈಮ್ಸ್. ಸೊ ಒಂದು ಫ್ರಮ್ ಹಿಸ್ಟೋರಿಕಲ್ ಪಾಯಿಂಟ್ ಆಫ್ ವ್ಯೂ ವಿ ಟ್ರೇಸ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಫ್ರಮ್ ಮಹಾಭಾರತ ಮೋರ್ ದೆನ್ 2000 ಇಯರ್ಸ್. ಸೊ ಇನ್ ದ ಕುಂಭಕೋಣಂ ಎಡಿಷನ್ ಆಫ್ ಮಹಾಭಾರತದಲ್ಲಿ ಭೀಷ್ಮ ಪರ್ವ ಮತ್ತು ಸಭಾ ಪರ್ವದಲ್ಲಿ ಕರ್ನಾಟಕ ಮತ್ತು ದಕ್ಷಿಣ ಭಾರತದ ಮಾಹಿತಿಯನ್ನು ಕೊಡಲಾಗುತ್ತೆ. ಒಂದು ಶ್ಲೋಕ ಇದೆ, ಈ ಶ್ಲೋಕ ಹೇಳುತ್ತೆ ಅಬೌಟ್ ಕರ್ನಾಟಕ. ಸೊ ಮತ್ತೆ ಪುನಃ ಎಡಿಷನ್ ಆಫ್ ಮಹಾಭಾರತ ಕುಂತಲಾ ಅನ್ನೋ ಒಂದು ಪ್ರಾಂತ್ಯಕ್ಕೆ ಪ್ರಾಮಿನೆನ್ಸನ್ನು ಕೊಡುತ್ತೆ. ಸೊ ಇಟ್ ಈಸ್ ಯೂಸ್ ಟು ಸಬ್ಸ್ಟಿಟ್ಯೂಟ್ ಫಾರ್ ಕರ್ನಾಟಕದ ಮತ್ತೊಂದು ಹೆಸರೇ ಕುಂತಲಾ ಅಂತ ಕೂಡ ಹೇಳ್ತಾರೆ. ಎಲಿವೇಟೆಡ್ ಲ್ಯಾಂಡ್, ಲ್ಯಾಂಡ್ ಅಬೌವ್ ದ ಸೀ ಲೆವೆಲ್, ಆ ಒಂದು ಆ ಥರ ಒಂದು ಟೈಮ್ನಲ್ಲಿ. ಸೊ ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಯೂಸ್ಡ್ ಫಾರ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಕರ್ನಾಟಕ. ಕುಂತಲಾ ಅನ್ನುವಂಥದ್ದು ಬೇರೆ ಕರ್ನಾಟಕದ ಪ್ರಾಂತ್ಯಗಳಿಗೆ ಕೂಡ ಸಹ ಹೇಳ್ತಾರೆ ಅನ್ನೋ ಒಂದು ಅಧ್ಯಯನ ಇಲ್ಲಿ ಆಗಿದೆ. ಸೊ ವಿ ಕ್ಯಾನ್ ಸೇ ದ್ಯಾಟ್ ಕರ್ನಾಟಕ ಈಸ್ ನಾಟ್ ಈಸ್ ಮೆನ್ಷನ್ಡ್ ಇನ್ ದ ಓಲ್ಡ್ ಟೆಕ್ಸ್ಟ್ಸ್ ಆಲ್ಸೋ. ವಿ ಟೇಕ್ ದಿ ಎಕ್ಸಾಂಪಲ್ ಆಫ್ ರಾಮಾಯಣ, ವಿ ಟೇಕ್ ದಿ ಎಕ್ಸಾಂಪಲ್ ಆಫ್ ಮಹಾಭಾರತ. ರಾಮಾಯಣದಲ್ಲೂ ಕೂಡ ಕರ್ನಾಟಕದ ಮೆನ್ಷನ್ ಕೂಡ ಆಗಿರುವಂಥದ್ದು. ಕರ್ನಾಟಕದಲ್ಲಿ ಕಿಷ್ಕಿಂಧಾ ನಗರಿ ನಾವು ಎಲ್ಲಿ ಟ್ರೇಸ್ ಮಾಡ್ತೀವಿ ಅಂತಂದರೆ ಹನುಮಂತ ಇದ್ದಂಥ ಒಂದು ಕಿಷ್ಕಿಂಧಾ ನಗರಿಯನ್ನು ನಾವು ಆನೆಗೊಂದಿ ಹಂಪಿಗೆ ಹೋಲಿಕೆ ಮಾಡ್ತೀವಿ. ಸೊ ಆ ಒಂದು ದಂಡಕಾರಣ್ಯದ ಒಂದು ಒಂದು ಇತಿಹಾಸ ಅಥವಾ ರಾಮಾಯಣದ ಒಂದು ದಂಡಕಾರಣ್ಯದ ವಿವರಣೆಯಲ್ಲಿ ನಮಗೆ ಕರ್ನಾಟಕದ ನದಿಗಳ ಹೆಸರು ಕೂಡ ನಮಗೆ ಕೇಳೋಕ್ಕೆ ಸಾಧ್ಯ ಆಗತ್ತೆ. ಸೊ ಕರ್ನಾಟಕ ಅನ್ನುವಂಥದ್ದು ಮಹಾಭಾರತ ನಂತರ ರಾಮಾಯಣದಲ್ಲಿ ಕೂಡ ಉಲ್ಲೇಖ ಆಗಿರುವಂಥದ್ದು. ರಾಮಾಯಣದಲ್ಲಿ ಒಂದು ಕರ್ನಾಟಕದ ಭೌಗೋಳಿಕ ಅಂಶವನ್ನು ಡಿಸ್ಕ್ರಿಪ್ಷನ್ ಕೂಡ ಆಗಿರುವಂಥದ್ದು. ಸೊ ಹನುಮಂತ ಇದ್ದಂಥ ಕಿಷ್ಕಿಂಧಾವನ್ನು ಬ್ಯೂಟಿಫುಲ್ ಆಗಿ ಅಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಆಗಿರುವಂಥದ್ದು. ಕಮಿಂಗ್ ಬ್ಯಾಕ್ ಟು ದಿ ರೂಲ್ ಆಫ್ ಕರ್ನಾಟಕ, ರೂಲ್ಡ್ ಕರ್ನಾಟಕ ಅಂತಂದರೆ ವಿ ಕ್ಯಾನ್ ಟ್ರೇಸ್ ದಿ ಆಂಟಿಕ್ವಿಟಿ ದ್ಯಾಟ್ ಕರ್ನಾಟಕ ವಾಸ್ ರೂಲ್ಡ್ ಬೈ ನಂದಾಸ್. ಯು ಆಲ್ ನೋ ಸ್ಟೂಡೆಂಟ್ಸ್, ಹಿಸ್ಟ್ರಿಯನ್ನು ನಾವು 3 ಡಿವಿಷನಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಇಸ್ ನಾಟ್ ಓನ್ಲಿ 3, ವಿ ಟೇಕ್ ಇಟ್ ಆಸ್ ಎ 4. ಸೊ ನಾವು ವೆನ್ ವಿ ಟ್ರೇಸ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಆರ್ ಫಾರ್ ದಿ ಫಾರ್ ದಟ್ ಸೇಕ್ ದ ಟ್ರೇಸ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ, ವಿ ಸ್ಟಡಿ ದಿ ಏನ್ಷಿಯಂಟ್, ವಿ ಸ್ಟಡಿ ದಿ ಮಿಡಿವಲ್, ವಿ ಸ್ಟಡಿ ದಿ ಮಾಡರ್ನ್ ಏಜ್ ಆ್ಯಂಡ್ ದೆನ್ ವಿ ಕಮ್ ಬ್ಯಾಕ್ ಟು ದಿ ಕಾಂಟೆಂಪ್ರರಿ ಇಯರಾ. ಸೊ ನಾವು ವಿ ಆರ್ ಇನ್ ದಿ ಏನ್ಷಿಯಂಟ್ ಕರ್ನಾಟಕ ಹಿಸ್ಟ್ರಿ ಆರ್ ಫಾರ್ ದಟ್ ಮ್ಯಾಟರ್ ಏನ್ಷಿಯಂಟ್ ಇಂಡಿಯಾ ರೂಲ್ಡ್ ಏನ್ಷಿಯಂಟ್ ಕರ್ನಾಟಕ ಆಲ್ಸೋ. ಸೊ ಪ್ರಾಚೀನ ಕರ್ನಾಟಕದಲ್ಲಿ ಅಥವಾ ಪ್ರಾಚೀನ ಭಾರತದ ಇತಿಹಾಸ ಅಂತ ಹೇಳುವಾಗ ವಿ ಹ್ಯಾವ್ ದಿ ಹಿಸ್ಟೋರಿಕಲ್ ಸೋರ್ಸಸ್ ದಟ್ ನಂದಾಸ್ ರೂಲ್ಡ್ ಇಂಡಿಯಾ. ನಂದರು ಭಾರತವನ್ನು ಆಳ್ವಿಕೆ ಮಾಡಿದರು. ಸೊ ಬೈ 4th century BC ಇಟ್ ವಾಸ್ ರೂಲ್ಡ್ ಬೈ ದಿ ನಂದಾಸ್ ಅಂತ ಕೂಡ ಹೇಳ್ತಾರೆ. ನಂದರ ಆಳ್ವಿಕೆ ಆಗ್ತಾ ಇತ್ತು. ಸೊ ನಂದರ ಕಾಳ ಅಂತ ಹೇಳುವಾಗ ಅದು ಮಗಧ ಸಾಮ್ರಾಜ್ಯ, ಮೊದಲನೆಯ ಸಾಮ್ರಾಜ್ಯ. ನಂದಾಸ್ ಆರ್ ದಿ ಫಸ್ಟ್ ಕಿಂಗ್ಡಮ್ ಆಫ್ ದಿ ಮಗಧ ಎಂಪೈರ್. ಸೊ ಮಗಧ ಎಂಪೈರ್ ಅಂದರೆ ವಿ ಆರ್ ಟ್ರೇಸಿಂಗ್ ದ ಹಿಸ್ಟ್ರಿ ಟು ದ ನಾರ್ದರ್ನ್ ಇಂಡಿಯಾ, ದ ಸ್ಟೇಟ್ಸ್ ಆಫ್ ಬಿಹಾರ್, ಬೆಂಗಾಲ್, ದಟ್ ಏರಿಯಾ ವಿ ಕಾಲ್ ಇಟ್ ಆ್ಯಸ್ ಅ ಮಗಧ ಪ್ರಾವಿನ್ಸ್, ಮಗಧ ಎಂಪೈರ್. ಯಾಕೆ ಅಲ್ಲಿ ಇಷ್ಟು ದೊಡ್ಡ ವಿಶಾಲವಾದ ಸಾಮ್ರಾಜ್ಯಗಳು, ಸ್ಟ್ರಾಂಗ್ ಸಾಮ್ರಾಜ್ಯಗಳು ಸ್ಥಾಪನೆ ಆದವು ಅಂತಂದರೆ ಬಿಕಾಸ್ ಆಫ್ ದಿ ಫರ್ಟಿಲಿಟಿ ಆಫ್ ದ ಸಾಯಿಲ್. ಅಲ್ಲಿ ಒಂದು ಜೀವನದಿ ಹರಿಯುವಂಥದ್ದು, ಪೆರಿನಿಯಲ್ ರಿವರ್ ಸೋರ್ಸ್ ಇರೋದ್ರಿಂದ ಆ ಒಂದು ಪ್ರಾಂತ್ಯ ಬಹಳ ರಿಚ್ ಆಗಿರುವಂಥ ಪ್ರಾಂತ್ಯವಾಗಿರುತ್ತೆ. ಆ ಮಗಧದಲ್ಲಿ ಹಲವಾರು ಸಾಮ್ರಾಜ್ಯಗಳು ಕೂಡ ಸ್ಥಾಪನೆ ಆಗಿದ್ದಂಥದ್ದು. ಮೊದಲಿಗೆ ನಂದರ ಆಳ್ವಿಕೆ, ಮಹಾಪದ್ಮನಂದ ಆಗಬಹುದು, ಧನನಂದ ಆಗಬಹುದು, ಆ ಒಂದು ಟೈಮ್ನಲ್ಲಿ ಯಾರು ಕರ್ನಾಟಕವನ್ನು ಆಳ್ವಿಕೆ ಮಾಡ್ತಿದ್ರು ಅಂತ ಚೆಕ್ ಮಾಡ್ತಾ ಹೋದಾಗ ನಮಗೆ ಮಾಹಿತಿ ಸಿಕ್ಕಿದೆ. ಕರ್ನಾಟಕದ ಒಂದು ಶಾಸನ
ಸೊ ಸಿಂಗಾರಿ ರಾಜ ಪುರಾಣ ಅನ್ನೋ ಒಂದು ಶಾಸನದಲ್ಲಿ ನಮಗೆ ಅಥವಾ ಒಂದು ಗ್ರಂಥದಲ್ಲಿ ನಮಗೆ ಸಿಕ್ಕಿರುವಂಥ ಒಂದು ಮಾಹಿತಿ ಏನು ಅಂತಂದರೆ, ಪಟ್ಟದಕಲ್ಲು ಎಂಬ ಪ್ರಾಂತ್ಯದ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿರುವುದು ಅಂತಂದರೆ, ಸೊ ವಿ ಕ್ಯಾನ್ ಟೇಕ್ ಫಾರ್ ಗ್ರಾಂಟೆಡ್ ದ್ಯಾಟ್ ನಂದಾಸ್ ರೂಲ್ಡ್ ಇನ್ ಕರ್ನಾಟಕ, ಕರ್ನಾಟಕವನ್ನು ನಂದರು ಅಧ್ಯಯನ ಮಾಡಿದ್ರು. ಬಟ್ ಟು ಎ ಸ್ಟ್ರಾಂಗ್ ಸೋರ್ಸ್ ಆಗಿ ನಮಗೆ ಈ ಮಾಹಿತಿಯನ್ನು, ಹೆಚ್ಚಿನ ಮಾಹಿತಿ ನಮಗೆ ಸಿಕ್ಕಿಲ್ಲ. ನಂದರು ನಮ್ಮ ಕರ್ನಾಟಕವನ್ನು ಆಳಿದರು ಅನ್ನೋದು ಡೈರೆಕ್ಟಾಗಿ ನಮಗೆ ಮಾಹಿತಿ ಸಿಕ್ಕಿಲ್ಲ. ಬಟ್ ಶಾಸನದಲ್ಲಿ ಈ ಪದ ಉಲ್ಲೇಖ ಆಗಿದೆ ಅಂತ ಮಾತ್ರ ನಮಗೆಲ್ಲರಿಗೂ ತಿಳಿದಂಥದ್ದು. ಸೊ ವಿ ಕ್ಯಾನ್ ಕನ್ಸಿಡರ್ ದಟ್ ನಂದಾಸ್ ರೂಲ್ಡ್ ಕರ್ನಾಟಕ, ನಮ್ಮ ಒಂದು ಕರ್ನಾಟಕ ಟಚ್ಚಲ್ಲಿ ಅವರಿಗೆ ಇತ್ತು ಅನ್ನೋದನ್ನು ವಿ ಕ್ಯಾನ್ ಬಿಲೀವ್. ನಂದರ ನಂತರದ ಕಾಲ ಅಂತಂದರೆ ಇಟ್ ಈಸ್ ದಿ ಮೌರ್ಯರ ಕಾಲ. ಸೊ ಆಫ್ಟರ್ ದಿ ಡೌನ್ಫಾಲ್ ಆಫ್ ದಿ ನಂದಾ ಡೈನಸ್ಟಿ, ದಿ ಅದರ್ ಡೈನಸ್ಟಿ ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ ಈಸ್ ದ ಮೌರ್ಯನ್ ಎಂಪೈರ್. ಸೊ ಹೂ ಫೌಂಡೆಡ್ ದಿಸ್ ಮೌರ್ಯನ್ ಎಂಪೈರ್, ಈ ಸಾಮ್ರಾಜ್ಯ ಯಾರು ಸ್ಥಾಪಿಸಿದರು ನಿಮಗೆಲ್ಲ ಗೊತ್ತು, ಚಂದ್ರಗುಪ್ತ ಮೌರ್ಯ. ಅವನಿಗೆ ಸಿಕ್ಕಂಥ ಮಾರಲ್ ಸಪೋರ್ಟ್ ಯಾರಿಂದ ಅಂತಂದರೆ ಕೌಟಿಲ್ಯ ಅಥವಾ ಚಾಣಾಕ್ಯ. ಸೊ ದಿಸ್ ಇನ್ಫಾರ್ಮೇಷನ್ ಯು ಆಲ್ ನೋ. ಸೊ ವೆನ್ ವಿ ಸೇ ಮೌರ್ಯನ್ ಎಂಪೈರ್, ಮೌರ್ಯ ಸಾಮ್ರಾಜ್ಯ ಅಂತ ಹೇಳುವಾಗ, ಔ ಬಿಗ್ ವಾಸ್ ಇಟ್ ಅಂತ ಹೇಳುವಾಗ, ಇಟ್ ಈಸ್ ಟ್ರೂಲಿ ಕಾಲ್ಡ್ ಇಂಡಿಯನ್ ಸಬ್ ಕಾಂಟಿನೆಂಟ್. ಆ ಪದಕ್ಕೆ ಅರ್ಥ ಇಲ್ಲಿ ಸಿಗುವಂಥದ್ದು ಅಂತ ಹೇಳ್ಬೋದು. ಸೊ ಮೌರ್ಯರ ಸಾಮ್ರಾಜ್ಯ ಅಫ್ಘಾನಿಸ್ತಾನ್ ಇಂದ ಹಿಡಿದು ಬಲೂಚಿಸ್ತಾನ್, ಪಾಕಿಸ್ತಾನ್, ಇಂಡಿಯಾ, ಬಾಂಗ್ಲಾದೇಶ್, ಆಲ್ ದೀಸ್ ಪ್ರಾವಿನ್ಸ್ ಅಂತ ನಾವೇನು ಕರಿತೀವಿ, ದೇವರ್ ಆಲ್ ಪಾರ್ಟ್ ಆಫ್ ಇಂಡಿಯನ್ ಎಂಪೈರ್ ಆರ್ ಮೌರ್ಯನ್ ಎಂಪೈರ್. ಸೊ ಒಂದು ದೇಶ ಅನ್ನೋದಕ್ಕಿಂತ ಐದಾರು ರಾಷ್ಟ್ರಗಳು ಸೇರಿ ಒಂದು ಸಾಮ್ರಾಜ್ಯವಾಗಿರುತ್ತೆ. ಅಷ್ಟು ವಿಶಾಲವಾದ ಸಾಮ್ರಾಜ್ಯ ಉತ್ತರ ಭಾರತದಲ್ಲಿ ಆ ಒಂದು ಆ ಪ್ರಾಂತ್ಯಗಳನ್ನು ಅವರು ಆಳ್ವಿಕೆ ಮಾಡೋದು ಅವರಿಗೆ ಇಟ್ ಇಸ್ ನಾಟ್ ಸೊ ಈಸಿ ಟಾಸ್ಕ್. ಈಸಿ ಟಾಸ್ಕ್ ಅಂತೂ ಖಂಡಿತ ಇರಲಿಲ್ಲ. ಸೊ ನಮಗೆ ಏನು ಅರ್ಥ ಆಗಲ್ಲ ಅಂತಂದರೆ ಇತಿಹಾಸಕಾರರು ಹೇಳ್ತಾರೆ, ದಿ ಗ್ರೇಟ್ ಹಿಸ್ಟೋರಿಯನ್ ಟೆಲ್ಸ್, ನಮಗೆ ನಿಜವಾಗ್ಲೂ ಮೌರ್ಯರು ಕರ್ನಾಟಕ ಆಳಿದ್ರೋ ಇಲ್ವೋ ನಮಗೆ ಕರೆಕ್ಟಾಗಿ ನಮಗೆ ಗೊತ್ತಿಲ್ಲ. ಬಟ್ ಏನು ಹೇಳ್ಬೋದು ಅಂದರೆ, ನಂದರ ನಂತರ ಮೌರ್ಯರು ಉತ್ತರ ಭಾರತವನ್ನು ರೂಲ್ ಮಾಡಿ ದಕ್ಷಿಣ ಭಾರತದ ಗಡಿಯನ್ನು ವಿಸ್ತರಿಸಿರಬಹುದು ಅನ್ನೋ ಒಂದು ಮಾಹಿತಿಯನ್ನು ಅವರು ನಮಗೆ ಹೇಳ್ತಾರೆ. ಸೊ ಇಷ್ಟು ವಿಶಾಲವಾದ ಸಾಮ್ರಾಜ್ಯ ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯವಾಗಿರುತ್ತೆ. ವಾಟ್ ವಿ ಕಾಲ್ ಕಂದಹಾರ್ ವಾಸ್ ಒನ್ ಟೈಮ್ ಪಾರ್ಟ್ ಆಫ್ ಇಂಡಿಯಾ, ಇಟ್ ವಾಸ್ ನೋನ್ ಆಸ್ ಗಾಂಧಾರ ಅಂತ ಕೂಡ ಕರೀತಾ ಇರ್ತಾರೆ. ಸೊ ಇಷ್ಟು ವಿಶಾಲವಾಗಿದೆ ಸಾಮ್ರಾಜ್ಯ. ಸೊ ವಿಶಾಲವಾದ ಸಾಮ್ರಾಜ್ಯ ದಕ್ಷಿಣದ ಎಲ್ಲಿವರೆಗೂ ಬಂದಿತ್ತು ಅಂತಂದರೆ, ದಕ್ಷಿಣದ ಒಂದು ಬ್ರಹ್ಮಗಿರಿ ಮೈಸೂರು ಕೂಡ ಅವರ ಗಡಿ ಆಗಿರುತ್ತೆ. ಈ ಮಾಹಿತಿ ನಮಗೆ ಎಲ್ಲಿ ಸಿಕ್ಕಿದೆ, ಯಾವ ಗ್ರಂಥದಲ್ಲೂ ಸಿಕ್ಕಿರೋದಿಲ್ಲ. ನಮಗೆ ಸಿಕ್ಕಂಥ ಮಾಹಿತಿ, ವಿ ಗೆಟ್ ದಿಸ್ ಇನ್ಫಾರ್ಮೇಷನ್ ಥ್ರೂ ಅ ಸೋರ್ಸ್ ಆಫ್ ಇನ್ಸ್ಕ್ರಿಪ್ಷನ್, ಶಾಸನಗಳಲ್ಲಿ ಈ ಮಾಹಿತಿ ನಮಗೆ ಸಿಗತ್ತೆ. ಸೊ ಒನ್ ಅದರ್ ಇನ್ಫಾರ್ಮೇಷನ್, ಆ್ಯಸ್ ಯು ಆಲ್ ನೋ, ಚಂದ್ರಗುಪ್ತ ಮೌರ್ಯ ವಿಲ್ ಲೀವ್ ಇಸ್ ಕಿಂಗ್ಡಮ್ ಟು ಇಸ್ ಸನ್ ಆ್ಯಂಡ್ ಈ ವಿಲ್ ಕಮ್ ಬ್ಯಾಕ್ ಟು ಸೌತ್ ಇಂಡಿಯಾ, ತಾನು ದಕ್ಷಿಣ ಭಾರತಕ್ಕೆ ಬರ್ತಾನೆ. ಸೊ ನಂತರ ಆ ಸಾಮ್ರಾಜ್ಯವನ್ನು ಹೂ ಟೇಕ್ಸ್ ದಿ ಕೇರ್ ಆಫ್ ದಿಸ್ ಪರ್ಟಿಕ್ಯುಲರ್ ಕಿಂಗ್ಡಮ್, ಮೀನಿಂಗ್ ಇಟ್ ಈಸ್ ಲೆಫ್ಟ್ ಟು ಇಸ್ ಸನ್, ಇಟ್ ಈಸ್ ಬಿಂದುಸಾರ. ಬಿಂದುಸಾರನಿಗೆ ಆ ಒಂದು ಪ್ರಾವಿನ್ಸನ್ನು ನೋಡ್ಕೊಳ್ಳೋ ಒಂದು ಜವಾಬ್ದಾರಿ ಕೂಡ ಇರುತ್ತೆ. ಸೊ ಚಂದ್ರಗುಪ್ತ ಮೌರ್ಯ ಬಿಂದುಸಾರ ಕಾಂಕರ್ಡ್ ಸೌತು, ಅಥವಾ ಚಂದ್ರಗುಪ್ತ ದಕ್ಷಿಣ ಭಾರತ ಆಳ್ವಿಕೆ ಮಾಡೋನೋ ಅಥವಾ ಬಿಂದುಸಾರ ಮಾಡೋನೋ ಅಶೋಕ ಮಾಡೋನೋ, ವಿ ಆರ್ ನಾಟ್ ವೆರಿ ವೆರಿ ಪರ್ಟಿಕ್ಯುಲರ್. ವಿ ಓನ್ಲಿ ನೋ ದ್ಯಾಟ್ ದಿಸ್ ಸೌತ್ ಇಂಡಿಯಾ, ದಿಸ್ ಕರ್ನಾಟಕ ಫಾರ್ಮ್ಡ್ ದಿ ಬೌಂಡ್ರಿ ಆಫ್ ವಿ ಕಾಲ್ ಇಟ್ ಆ್ಯಸ್ ಅ ಮೌರ್ಯನ್ ಎಂಪೈರ್. ಎಲ್ಲಿ ನಮಗೆ ಮಾಹಿತಿ ಸಿಗುತ್ತೆ ಅಂತಂದರೆ, ಅಶೋಕನ ಶಾಸನಗಳು. ವಿ ಗೆಟ್ ದಿ ಇನ್ಫಾರ್ಮೇಷನ್ ದಟ್ ಕರ್ನಾಟಕ ವಾಸ್ ಎ ಸದರ್ನ್ ಬೌಂಡ್ರಿ ಆಫ್ ಇಂಡಿಯಾ ಥ್ರೂ ದಿ ಅಶೋಕನ್ ಎಡಿಕ್ಟ್ಸ್ ವಿಚ್ ಆರ್ ವೆಜ್ ಆಲ್ಸೋ ಫೌಂಡ್ ಇನ್ ಕರ್ನಾಟಕ. ರಾಯಚೂರಿನಲ್ಲಿರ್ಬೋದು, ಚಿತ್ರದುರ್ಗದಲ್ಲಿರ್ಬೋದು, ಬ್ರಹ್ಮಗಿರಿಯಲ್ಲಿರ್ಬೋದು, ಜಟ್ಟಿಂಗ ರಾಮೇಶ್ವರ ಇರ್ಬೋದು, ಸಿದ್ದಾಪುರ ಇರ್ಬೋದು, ಕೊಪ್ಪಳ, ಈ ಕಡೆ ಎಲ್ಲ ಶಾಸನ ಸಿಕ್ಕಿರುವಂಥದ್ದು. ಕಡೆಯದ್ದು ನಾವು ಹೇಳುವಾಗ ಮೈಸೂರಿನಲ್ಲಿ ಕೂಡ ಅಶೋಕನ ಶಾಸನ ಸಿಕ್ಕಿರುವಂಥದ್ದು. ವಿ ಕಾಲ್ ಇಟ್ ಆ್ಯಸ್ ಅ ಬ್ರಹ್ಮಗಿರಿ ಅಂತಂದರೆ ಅಲ್ಲಿವರೆಗೂ ಅವನ ಸಾಮ್ರಾಜ್ಯದ ಗಡಿ ಇರಬಹುದು. ಇಟ್ ಆ್ಯಸ್ ರಿಚ್ ಕರ್ನಾಟಕ ಅಂತ ಕೂಡ ಹೇಳ್ತೀವಿ. ಸೊ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಆಫ್ಟರ್ ಹಿಮ್ ಡ್ಯೂರಿಂಗ್ ದಿ ಟೈಮ್ ಆಫ್ ಅಶೋಕ ಕರ್ನಾಟಕ ಫಾರ್ಮ್ ದಿ ಬೌಂಡ್ರಿ ಆಫ್ ದಿ ಮೌರ್ಯನ್ ಎಂಪೈರ್. ಇಟ್ ಈಸ್ ನಾಟ್ ಓನ್ಲಿ ದಟ್ ಮಚ್, ಸ್ಟಿಲ್ ವಿ ಹ್ಯಾವ್ ಟು ಸೇ
ಇನ್ ಕಮಿಂಗ್ ಬ್ಯಾಕ್, ಕರ್ನಾಟಕದ ಬಗ್ಗೆ ನಮಗೆ ಸಿಕ್ಕುವಂಥದ್ದು ಜೈನರ ಒಂದು ಸಾಹಿತ್ಯದಲ್ಲಿ. ವಿ ಗೆಟ್ ದ ಇನ್ಫಾರ್ಮೇಶನ್ ಅಬೌಟ್ ದಿ ಕರ್ನಾಟಕ ರೂಲ್ಡ್ ಬೈ ದಿ ಮೌರ್ಯಾಸ್ ಥ್ರೂ ದಿ ಜೈನ ಲಿಟ್ರೇಚರ್ ಆರ್ ಮೆನ್ಷನಿಂಗ್ ಕರ್ನಾಟಕ ಹಿಂದ್ ವಾಟ್ ಯು ಕಾಲ್ ಸೋರ್ಸಸ್ ಆಫ್ ಚಂದ್ರಗುಪ್ತ ಮೌರ್ಯ. ದೇರ್ ವಾಸ್ ಅ ಬಿಲೀವ್ ಇನ್ ದ ಜೈನಾಸ್ ಬಿಲೀವ್ಡ್ ದ್ಯಾಟ್ ಚಂದ್ರಗುಪ್ತ ಮೌರ್ಯ ಸ್ಪೆಂಡ್ ಇಸ್ ಲಾಸ್ಟ್ ಡೇಸ್ ಅಟ್ ಶ್ರವಣಬೆಳಗೊಳ. ಶ್ರವಣಬೆಳಗೊಳದಲ್ಲಿ ಚಂದ್ರಗುಪ್ತ ಮೌರ್ಯರು ತಮ್ಮ ಕೊನೆಯ ದಿನಗಳನ್ನು ಕಳೆದರು ಅನ್ನೋ ಮಾಹಿತಿ ಕೂಡ ಅವರು ಉಲ್ಲೇಖ ಮಾಡಿಕೊಂಡಿದ್ದಾರೆ. ಯಾವ ರೀತಿ ಅಂತಂದರೆ, ಭದ್ರಬಾಹು ಅನ್ನೋರು ಧರ್ಮಗುರು ಆಗಿರ್ತಾರೆ ಫಾರ್ ಚಂದ್ರಗುಪ್ತ ಮೌರ್ಯ. ಈ ವಾಸ್ ಅ ವಾಟ್ ಯು ಕಾಲ್ಡ್ ಈಸ್ ಅ ರಿಲಿಜಿಯಸ್ ವಾಟ್ ಯು ಕಾಲ್ಡ್ ಗುರು ಚಂದ್ರಗುಪ್ತ ಮೌರ್ಯ. ಕೌಟಿಲ್ಯ ಈಸ್ ಡಿಫ್ರೆಂಟ್. ಇಲ್ಲಿ ಭದ್ರಬಾಹು ಒಂದು ಧಾರ್ಮಿಕ ವಿಚಾರಕ್ಕೆ ಗುರು ಆಗಿರ್ತಾರೆ ಭದ್ರಬಾಹು. ಭದ್ರಬಾಹು ಪ್ರಿಡಿಕ್ಟ್ ಮಾಡ್ತಾರೆ 12 ವರ್ಷಗಳ ಕಾಲದಲ್ಲಿ ಕ್ಷಾಮ ಎದುರಾಗತ್ತೆ ಆ ಒಂದು ಏರಿಯಾನಲ್ಲಿ ಅಥವಾ ಇನ್ ದಟ್ ಕಿಂಗ್ಡಮ್. ಇ ಪ್ರಿಡಿಕ್ಟ್ಸ್ ದಟ್ 12 ಇಯರ್ಸ್ ದೇರ್ ಮೇ ಬಿ ಫಮೈನ್ ಡ್ರೌಟ್ ಇನ್ ದಿ ಮೌರ್ಯನ್ ಎಂಪೈರ್ ಇನ್ ದಿ ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾ. ಸೊ ಇದರಿಂದ ಡಿಸ್ಗಸ್ ಆಗಿರ್ತಾನೆ ಚಂದ್ರಗುಪ್ತ ಮೌರ್ಯ. ಈ ಡಿಸೈಡ್ಸ್ ಟು ಅಬ್ಡಿಕೇಟ್ ಇಸ್ ಥ್ರೋನ್ ಟು ಇಸ್ ಸನ್ ಆ್ಯಂಡ್ ಈ ಕೇಮ್ ಟು ಶ್ರವಣಬೆಳಗೊಳ ಅಲಾಂಗ್ ವಿತ್ ಇಸ್ ಗುರು. ತನ್ನ ಗುರುವಿನ ಒಂದು ಜೊತೆಯಲ್ಲಿ ಕರ್ನಾಟಕಕ್ಕೆ ಚಂದ್ರಗುಪ್ತ ಮೌರ್ಯ ಕಮ್ಸ್ ಡೌನ್ ಟು ಕರ್ನಾಟಕ. ಈ ವಿಲ್ ಮೆಡಿಟೇಟ್ ಆ್ಯಂಡ್ ಈ ವಿಲ್ ಕಮಿಟ್ ಸಲ್ಲೇಖನ ಆ್ಯಂಡ್ ಈ ವಿಲ್ ಡೈ ಇನ್ ವಾಟ್ ಯು ಕಾಲ್ಡ್ ಕರ್ನಾಟಕ ಓನ್ಲಿ. ಕರ್ನಾಟಕಕ್ಕೆ ಬಂದು ಸಲ್ಲೇಖನ ವ್ರತ ಅಂದರೆ ಊಟವನ್ನು ತ್ಯಜಿಸಿ ದೇವರನ್ನು ಧ್ಯಾನ ಮಾಡೋ ಒಂದು ಅರ್ಥದಲ್ಲಿ, ತನ್ನ ಜೀವವನ್ನು ದೇವರಿಗೆ ಕೊಡುವಂಥ ಒಂದು ಅರ್ಥದಲ್ಲಿ ಇಟ್ ಈಸ್ ಕಾಲ್ಡ್ ಸಲ್ಲೇಖನ ವ್ರತ. ಮೀನ್ಸ್ ಗಿವಿಂಗ್ ಅಪ್ ದಿ ಲೈಫ್ through fasting, not eating anything. So, after the death of Chandragupta Maurya, and the kingdom is continued by Ashoka in northern India. Uttara Bharatadalli, avana maga Bindusara nantara Ashoka will continue to rule the northern part of India. When Chandragupta Maurya came down to Karnataka, or Shravanabillagola, alli avaru sallekana vrata maadida nantara, aa siddhantagalu, aa Jaina siddhantagalanna easily Karnataka people accept maadkoltivi. The people of Karnataka will accept the tenets or the teachings of the Jaina faith. They will accept it. So after this particular, death of Chandragupta Maurya, there is a small kingdoms established in Karnataka. ಕರ್ನಾಟಕದಲ್ಲಿ ಕೂಡ ಹಲವು ಸಾಮ್ರಾಜ್ಯಗಳು ಸ್ಥಾಪನೆ ಆಗ್ತಾ ಹೋಗುತ್ತವೆ. ಇಟ್ ಮೇ ಬಿ ಶಾತವಾಹನಾಸ್ ಆಗ್ಬೋದು, ಗಂಗರ್ ಆಗ್ಬೋದು, ಅಥವಾ ಅದಕ್ಕಿಂತ ಮೊದಲು ಕದಂಬರ ಆಗಬಹುದು. ಸೊ ದೇ ಆಲ್ ಆಕ್ಸೆಪ್ಟ್ ದಿಸ್ ಫೇತ್, ಎಲ್ಲ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಮತ್ತು ಗಂಗರ ಕಾಲದಲ್ಲಿ ಕೂಡ ದೇ ಆಕ್ಸೆಪ್ಟ್ ದ ಫೇತ್. ಅದನಂತರ ವಿ ಹ್ಯಾವ್ ಬಾದಾಮಿ ಚಾಲುಕ್ಯರಾಗ್ಬೋದು, ವಾಯ್ಸಳರಾಗ್ಬೋದು, ರಾಷ್ಟ್ರಕೂಟರಾಗ್ಬೋದು. ಸೊ ಟಿಲ್ ವಾಯ್ಸಳಾಸ್ ಈ ಧರ್ಮಕ್ಕೆ ಪ್ರಾಮುಖ್ಯತೆ ಹೆಚ್ಚು ಸಿಗುತ್ತೆ. ಅದನಂತರ ಆ ಒಂದು ಒಂದು ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಅಂದರೆ ವಾಯ್ಸಳು ಶ್ರೀ ವೈಷ್ಣವ ಪಂಥಕ್ಕೆ ಮತಾಂತರಗೊಂಡಿದ್ದರಿಂದ ಸ್ವಲ್ಪ ಒಂದು ಲಿಮಿಟ್ ಕಮ್ಸ್ ಡೌನ್. ಓಕೆ, ದೆನ್ ಡ್ಯೂರಿಂಗ್ ದ ರೂಲ್ ಆಫ್ ಬಿಂದುಸಾರ, ಬಿಂದುಸಾರ ಈಸ್ ಅ ಸಕ್ಸಸರ್ ಆಫ್ ಚಂದ್ರಗುಪ್ತ ಮೌರ್ಯ. ಮೌರ್ಯರು ವೆನ್ ಇಟ್ ಕಮ್ಸ್ ಡೌನ್, ವೆನ್ ಚಂದ್ರಗುಪ್ತ ಮೌರ್ಯ ಡೈಸ್ ಇನ್ ಸೌತ್, ಅದನ್ನು ಆಳ್ವಿಕೆ ಮಾಡ್ಕೊಂಡು ಹೋದವನು ಫಾರ್ 28 ಇಯರ್ಸ್ ಇಟ್ ವಾಸ್ ಅ ಬಿಂದುಸಾರ. ಸೊ ಈ ಮೇಂಟೈನ್ ದ ಕಿಂಗ್ಡಮ್ ಇನ್ಹೆರಿಟೆಡ್, ಅವನು ಏನನ್ನು ತಂದೆಯಿಂದ ಪಡ್ಕೊಂಡಿದ್ದನೋ ಅದನ್ನು ಹಾಗೆಯೇ ಅವನು ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ. ಈ ವಿಲ್ ನಾಟ್ ಆ್ಯಡ್ ಎನಿ ಮಚ್ ಆಡಿಷನ್ ಈಸ್ ನಾಟ್ ಮೇಡ್ ದೇರ್. ವಿ ಎಸ್ ಸ್ಮಿತ್ ಹೇಳ್ತಾರೆ, ಇತಿಹಾಸಕಾರರು, ಇಸ್ ಆಫ್ ದಿ ಒಪೀನಿಯನ್ ದ್ಯಾಟ್ ಆಸ್ ಇಸ್ ಫಾದರ್ ಹ್ಯಾಡ್ ಆಲ್ರೆಡಿ ಕಾಂಕರ್ಡ್ ದಿ ನಾರ್ತ್, ಬಿಂದುಸಾರಾಸ್ ವಿಕ್ಟ್ರೀಸ್ ವೆರ್ ಕನ್ಫೈನ್ ಟು ಸೌತ್. ಅವನು ದಕ್ಷಿಣ ಭಾರತಕ್ಕೆ ಮಾತ್ರ ಅವನ ಗೆಲುವನ್ನು ಕಡಿತ ಮಾಡ್ಕೊಳ್ತಾನೆ, ಅಂದರೆ ಈಸ್ ನಾಟ್ ವೇಜಿಂಗ್ ಬಿಗ್ ವಾರ್ಸ್. ಸೊ ತಾರಾನಾಥ್ ಕೂಡ ಅದು ಹೇಳ್ತಾರೆ, ಬಿಂದುಸಾರ ಕಿಲ್ಡ್ ದ 12 ಪ್ರಾವಿನ್ಸಸ್, ರಾಜರನ್ನು ಕೊಂದಿರ್ತಾನೆ ಬಿಂದುಸಾರ. ಅದರೊಳಗೆ ದೇರ್ ಮೇ ಬಿ ಕೊಯಮತ್ತೂರ್, ಕೆನರಾ, ಸದರ್ನ್ ಪೆನಿನ್ಸುಲಾ, ಮದುರೈ, ತೆನವೇಲಿ ಡಿಸ್ಟ್ರಿಕ್ಸ್ ಆ್ಯಂಡ್ ಪಾರ್ಟ್ ಆಫ್ ಮೈಸೂರ್ ಆ್ಯಂಡ್ ಕೂರ್ಗ್ ಅನ್ನೋದು ಈ ಒಂದು ಇತಿಹಾಸಕಾರರು. ಇವರು ಬೌದ್ಧರು, ತಾರಾನಾಥನವರು ಬೌದ್ಧ ಇತಿಹಾಸಕಾರರು. ಬೌದ್ಧರು ಯಾವಾಗಲೂ 100 ಜನನ ಕೊಂದರು, 15 ಜನರನ್ನು ಕೊಂದರು, ಅಲ್ಲಿಂದ ಅವರಿಗೆ ದೇ ಬಿಕೇಮ್ ಗುಡ್ ಅನ್ನೋದು ಒಂದು ಮಾರಲ್ ಎಥಿಕ್ಸ್ ಕೂಡ ಇಟ್ಕೊಂಡು ದೇ ಸ್ಪೀಕ್. ಸೊ ದಟ್ ವೇ ವಿ ಸೇ ದಟ್ ಕರ್ನಾಟಕ ವಾಸ್ ರೂಲ್ಡ್ ಬೈ ದಿ ಮೌರ್ಯಸ್. ಅಂದರೆ ನಾವು ವೆನ್ ವಿ ಟ್ರೇಸ್ ಬ್ಯಾಕ್ ಕರ್ನಾಟಕ ರೂಲ್ಡ್, ವಿ ಗೆಟ್ ದಿ ಇನ್ಫಾರ್ಮೇಶನ್ ಆಫ್ ಕರ್ನಾಟಕ ಇನ್ ಮಹಾಭಾರತ. ಆ್ಯಸ್ ಐ ಟೋಲ್ಡ್ ಯು, ಸಭ ಪರ್ವ, ಭೀಷ್ಮ ಪರ್ವ, ಕುಂತಲ, ಈ ಪ್ರಾವಿನ್ಸ್ ನಮಗೆ ಸಿಗುತ್ತೆ. ಕಮಿಂಗ್ ಅಪ್ ಟು ರಾಮಾಯಣ, ವಿ ಗೆಟ್ ಎ ಡೀಟೇಲ್ಡ್ ವರ್ಷನ್ ಆಫ್ ಕರ್ನಾಟಕ ಇನ್ ದಟ್ ಕಿಷ್ಕಿಂದ ಯುದ್ಧಕಾಂಡ ಅಥವಾ ಕಿಷ್ಕಿಂದ ಕಾಂಡದಲ್ಲಿ ವಿ ಗೆಟ್ ದಿ ಇನ್ಫಾರ್ಮೇಶನ್ ಇನ್ ದಿ ರಾಮಾಯಣ.
that the topography of Karnataka land, vegetation, agriculture, agriculture ಅನ್ನೋದಕ್ಕಿಂತ ಒಂದು ಆ ಒಂದು ದಂಡಕಾರಣ್ಯವನ್ನು ವರ್ಣಿಸುವಾಗ ಕರ್ನಾಟಕವನ್ನು ಕೂಡ ದೇ ಗಿವ್ ಇನ್ಫಾರ್ಮೇಷನ್ ಅಬೌಟ್ ಕರ್ನಾಟಕ, ಪರ್ಟಿಕ್ಯುಲರ್ಲಿ ಕಿಷ್ಕಿಂದ ಒಂದು ಆನೆಗುಂದಿ ಆ ಪ್ರಾಂತ್ಯದ ಬಗ್ಗೆ ಕೂಡ ನಮಗೆ ಮಾಹಿತಿ ಸಿಕ್ಕುವಂಥದ್ದು. ಸೊ ದಟ್ ವೇ ವಿ ಕ್ಯಾನ್ ಟ್ರೇಸ್ ದ ಹಿಸ್ಟ್ರಿ. ಸೊ ರೂಲ್ ಆಫ್ ರೂಲ್ ಕಂಟಿನ್ಯೂಸ್, ಅದು ಮೌರ್ಯರು ನಂದರು ಕಂಟಿನ್ಯೂ ಆಗತ್ತೆ ರೂಲ್, ಅದ ನಂತರ ಕರ್ನಾಟಕದ ಸಾಮ್ರಾಜ್ಯಗಳು ಸ್ಥಾಪನೆ ಆದರೂ ಕೂಡ ಅವರು ಕೂಡ ಜೈನ ಪಂಥವನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.